ನೀವು ಟಿವಿ ನೈನ್ ನಲ್ಲಿ ನೇಹಾ ಹಾಗೂ ಫಯಾಜ್ ತಾಯಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ನೇಹಾ ಹತ್ಯೆ ಬೆನ್ನಲ್ಲೇ ಮರುಗ್ತಿದ್ದಾರೆ ಇಬ್ಬರ ತಾಯಂದಿರು ಕಣ್ಣೀರ ಕಡಿಲಲ್ಲಿ ಈಗ ಸದ್ಯಕ್ಕೆ ನೇಹಾ ಮತ್ತು ಫಯಾಜ್ ತಾಯಿ ಇಬ್ರು ಕೂಡ ಮಗಳನ್ನ ಕಳ್ಕೊಂಡಂತ ಒಂದ್ ಕಡೆ ಇನ್ನೊಂದ್ ಕಡೆ ಪುತ್ರ ಇಂತ ಒಂದ್ ಕೆಲಸ ಮಾಡಿದ್ನಲ್ಲ ಅನ್ನೋದು ಅಂತಕನಿಗೆ ಗಲ್ಲು ಶಿಕ್ಷೆ ಆದ್ರೆ ನೇಹಾ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ನೇಹಾ ತಾಯಿ ಹೇಳಿದ್ದಾರೆ ಬ್ಯಾಗ್ ಕೂತಿತ್ತು ಸರ್ ಅದು ಹೆಂಗೆ ಅಂತಂದರೆ ಅವನು ಯೂನಿವರ್ಸಿಟಿ ಬ್ಲೂ ಅದ ಸರ್ ಅಲ್ಲಿವರೆಗೂ ಅವನು ಕಾಲೇಜ್ನಲ್ಲಿ ಯಾವ ಹುಡುಗಿ ಸಹವಾಸದೊಂದಿಗೂ ಅವ್ನು ಇರಲಿಲ್ಲ ಸರ್ ಅದು ಅವ್ನ ಫ್ರೆಂಡ್ಸ್ ಜೊತೆ ಆಯಿತು ಅಷ್ಟೇ ಇರ್ತಿದ್ದ ಅವ್ನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಕ್ಯಾಂಟೀನಲ್ಲಿ ಕೂತಾಗ ಆ ಮಗು ನೇಹ ಬಂದು ಅವಳಾಗಿ ಅವನ ಒಂದು ಫೋನ್ ನಂಬರ್ ತೊಗೊಂಡು ಆಮೇಲೆ ಅವನ ಜೊತೆ ಕಾಂಟ್ಯಾಕ್ಟಲ್ಲಿ ಉಳ್ಕೊಂಡ್ಳು ಸರ್ ಆಮೇಲೆ ಅವನು ಅಲ್ಲಲ್ಲಿ ಎಲ್ಲ ಕಡೆ ಸನ್ಮಾನ ಆಯಿತು ಸರ್ ಅವನಿಗೆ ಬಾಡಿ ಜಿಮ್ ಬಾಡಿ ಬಿಲ್ಡ್ರಲ್ಲೇ ಅವನಿಗೆ ಇದು ಅದ ಸರ್ ಅವನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಅವನಿಗೆಲ್ಲ ಕ ಕಡೆ ಸನ್ಮಾನ ಆದಮೇಲೆ ನನ್ನ ಮಗ ನನ್ನ ಮನೆಗೆ ಬಂದು ಮಮ್ಮಿ ನನಗೆ ಎಲ್ಲ ಹುಡುಗಿಯರು ನನ್ನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ ನಾನು ಯಾರೊಬ್ಬರ ಜೊತೆಯೂ ಮಾತಾಡ್ತಿರ್ಲಿಲ್ಲ ಬಟ್ ನನ್ನ ಹುಡುಗಿಯರು ಬಂದು ನನ್ನ ಹತ್ರ ಬಂದು ಬಂದು ನನ್ನ ಕಡೆ ನನ್ನ ನಂಬರ್ ಕೇಳಿ ನನ್ನ ಕಾಲ್ ಮಾಡ್ತಿದ್ದಾರೆ ಅದರಲ್ಲಿ ನೇಹ ಅನ್ನೋ ಹುಡುಗಿ ನಾನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ನನ್ನದು ಭಾಳ ಲೈಕ್ ಮಾಡ್ತಾಳೆ ಮಮ್ಮಿ ನಾನು ಅವಳು ನನ್ನ ಲವ್ ಮಾಡ್ತಾಳೆ ಬಟ್ ಅವ್ರ ಇಬ್ಬರಲ್ಲಿಯೂ ಲವ್ ಇತ್ತು ಸರ್ ಒನ್ ಸೈಡ್ ಲವ್ ಅಂತೂ ಅಲ್ಲವೇ ಅಲ್ಲ ನಾನು ಯಾವುದು ಅದನ್ನು ತಗೊಬಾರ್ದಿಲ್ಲ ರೀ ನನಗೆ ಯಾವುದು ಅಂತದಕ್ಕೆ ಮಾಡಿಲ್ಲ ನನ್ನ ಮಗಳು ಏನಿದ್ರು ನನ್ನ ಮುಂದೆಲ್ಲ ಖುಲ್ಲ ಹೇಳ್ತಿದ್ದ ನನ್ನ ಬಿಟ್ಟಕ್ಕೆ ಏನೂ ಇರಲಿಲ್ಲ ಇವತ್ತು ಇವಾಗ ಕಿರ ಕುಂತಂಗ ಕುಂತ ಆಗಿತ್ತು ನಾನು ಕುಂತರ ಜೊತೆಗೆ ನಿಂತ್ರು ಜೊತೆಗೆ ನಾವು ಇಬ್ಬರು ಅವನು ಹೇಳಿದ ಸರ್ ಅವಳು ನನ್ನ ಪ್ರೀತಿಸ್ತಾಳೆ ಮಮ್ಮಿ ನನಗೆ ತುಂಬ ಇಷ್ಟಪಡ್ತಿದ್ದಾಳೆ ಅದು ಅಂತಂದಮೇಲೆ ನಾನು ಕೇಳಿದೆ ಯಾರು ಏನು ಎಂತ ಅಂತ ಹೀಗೆ ಅಂತ ಹೇಳಿದ ಬೇಡಪ್ಪ ನೀನು ಇನ್ನೂ ಸ್ಟ್ಯಾಂಡ್ ಆಗಬೇಕು ಕಲಿ ನೀನು ನೋಡೋಣ ಅಂತಂದಳಿಗೆ ಮೇಲೆ ಆಮೇಲೆ ಮನೆಯಲ್ಲೂ ಕೂಡ ಹೇಳಿದ ಬಳಿಕ ಅವರು ಪಪ್ಪನಿಗೂ ಕೇಳಿದರು ಒಂದು ಸಾರಿ ಹೋಗಿ ನಮ್ಮ ಮನೆಯವರು ಕೇಳಿದ್ಮೇಲೆ ಅವರು ಏನು ಸ್ವಲ್ಪ ಅವಾಯ್ಡ್ ಮಾಡಿದ್ರು ಆಮೇಲೆ ಅವ್ರ ಪಪ್ಪ ಹೇಳಿದರು ಬೇಡಪ್ಪ ಅವರು ಒಪ್ಪುಗಳೆಲ್ಲ ಬೇಡ ಮತ್ತು ಬೇರೆ ಎಲ್ಲಾದರೂ ನೋಡಿ ಇದು ಮಾಡೋಣ ನೀನು ಚೆನ್ನಾಗಿ ಓದು ಅಂತ ಹೇಳಿದರು ಅವರು ಏ ಹಾಸ್ ಹುಡುಗಾಡ್ ಮದುವೆ ಯಾ ಹು ಮಾಡ್ತಾನ್ರಿ ಮದುವಿನ ಹಾಂ ಅದು ಇಷ್ಟು ಸಾಂಗ್ಳು ಬರ್ತಾರಂದ್ರ ಇವತ್ತು ತಿಳ್ಕೊಬೇಕು ಆ ಹುಡುಗ ಯಾವ ಮಟ್ಟಕ್ಕೆ ಅಂತ ಆಕೆ ಗೊತ್ತಿಲ್ಲ ನಮ್ಮ ಧರ್ಮ ಏನಂತ ಹಾಂ ಊಹಾಪೋಗ ಹಬ್ಬಿಸ್ಬಿಟ್ಟು ಮುಗಿದು ಹೋಗ್ತದೆ ಹುಚ್ಚಿರಂಗೆ ನನ್ನ ಮಗಳನ್ನ ತಂದು ಕೊಡೋದು ಹೇಳ್ರಿ ಫಸ್ಟ್ ಇಲ್ಲ ಅವನಿಗೆ ಗಲ್ಲ ಶಿಕ್ಷೆ ಆಗೋ ಮಟ್ಟ ನನ್ನ ಮಗಳ ಮಗ ಶಾಂತಿ ಇಲ್ಲ ಬಹಳಷ್ಟು ದೊಡ್ಡ ತಪ್ಪು ಮಾಡಿದ್ದಾನೆ ಸರ್ ಅವನು ಆದರೆ ಆ ತಪ್ಪಿಗೆ ಅವ್ನಿಗೆ ಕಾನೂನಿನ ಪ್ರಕಾರ ಅವನಿಗೆ ಏನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಅನುಭವಿಸ್ಲಿ ಸರ್ ಅವನು ನನ್ನ ಮಗ ಮಾಡಿರೋ ತಪ್ಪಿಗೆ ನನ್ನ ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಮುಗಿದು ಕೇಳ್ಕೊಂಡು ಸೀರ್ ಸರ್ ನನ್ನ ಕ್ಷಮ ಮಾಡ್ರಿ ನನ್ನ ಮಗ ಮಾಡಿದ ತಪ್ಪಿಗೆ ನಾನು ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ ಹಾಗೆ ನೀ ತಾಯಿಯಲ್ಲಿಯೂ ಕೂಡ ನನಗೆ ಕ್ಷಮೆ ಕೇಳ್ತೀನಿ ಸರ್ ಅದು ನನ್ನ ಇದ್ದಂಗೆ ಸರ್ ಅದು ಮಗು ಆಹಾರ ಕ್ಷಮೆನೂ ಬೇಡ ನನ್ನ ಮಗಳು ನಾನು ವಾಪಸ್ ತಂದು ಕೊಡೋ ಕೇಳಿ ಅಷ್ಟೇ ನಾ ಯಾರ್ದು ಏನೂ ಕ್ಷಮೆ ಬೇಡ ನನಗೆ ಏನು ಬೇಡ ಏನು ಮಾಡ್ರಿ ಒಬ್ಬಿನ ಹಾಕಿ ನಾಕೋನ್ರಿ ಅವ್ರಿಗೆ ಅದನ್ನು ಯಾವುದು ಗೊತ್ತಿಲ್ಲರಿ ನನಗೆ ನನಗೆ ಗೊತ್ತಿಲ್ಲ ಅದು ನನಗೆ ನನಗೆ ನನ್ನ ಮಗಳ ಜೀವ ಹೋಗಿದ್ದಕ್ಕೆ ನನಗೆ ಏನು ಮಾತಾಡ್ಬೇಕು ನನ್ನ ಮನುಷ್ಯ ನನಗೆ ತಿಳಿಬಲ್ಲ ನನಗೆ ಅಷ್ಟ ನನ್ನ ಮಗಳು ಇನ್ನೂ ಜೀವಂತದಾಳು ಬರ್ತಾಳ ಅಂತ ಕಾಯಿ ಕೊಡ್ಕೊತೀನಿ ನಾನು ನನಗೆ ಹೌದು ಗೊತ್ತಿಲ್ಲ